ಅನ್ನದಾತನಿಗೆ ಕೃಷಿಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎಂಬ ಹಂಬಲಕ್ಕೆ ಪರಿಸ್ಥಿತಿ ಕೈಗೂಡಬೇಕಲ್ಲ. ಕೃಷಿಗೆ ಬೇಕಾದ ಅಗತ್ಯ ಸೌಕರ್ಯ ಸಿಗಬೇಕಲ್ಲ. ಅದೆಲ್ಲ ಸಿಕ್ಕರೆ ಅನ್ನದಾತ ಕೃಷಿಯಲ್ಲೇ ಕೈಲಾಸ ಸೃಷ್ಟಿಸಬಲ್ಲ ಎಂಬ ಮಾತಿಗೆ ಇಲ್ಲೊಬ್ಬ ರೈತರು ಉದಾಹರಣೆಯಾಗಿದ್ದಾರೆ. ಹೌದು, ಗದಗ ಜಿಲ್ಲೆಯ ಮದಗಾನೂರು ಗ್ರಾಮದ ರೈತ ತನ್ನ 4 ಎಕರೆ 12 ಗುಂಟೆ ಜಮೀನಿನಲ್ಲಿ ಒಣ ಬೇಸಾಯದ ಮಾರ್ಗದಲ್ಲಿ 6ಕ್ಕೆ ಏರದ 3ಕ್ಕೆ ಇಳಿಯದ ಆದಾಯದ ಹೊಸ್ತಿಲಲ್ಲಿ ಕೃಷಿ ಮಾಡುವಾಗ ವರವಾಗಿ ಬಂದತೆ ದೇಶಪಾಂಡೆ ಫೌಂಡೇಶನ್ ಸಹಭಾಗಿತ್ವದ ಕೃಷಿ ಹೊಂಡ ನಿರ್ಮಾಣ ಯೋಜನೆ. ಎಸ್, ರೈತ ಬಸಲಿಂಗನಗೌಡ ಶೇಖರಗೌಡ ಪಾಟೀಲ್ ತಮ್ಮ ಜಮೀನಿನಲ್ಲಿ 108x100 ಸುತ್ತಳತೆಯ ಕೃಷಿ ಹೊಂಡ ನಿರ್ಮಿಸಿಕೊಂಡು ಅಪ್ಪಟ ಬೆಳೆ ಬೆಳೆದು ಇದೀಗ ಮಳೆ ಕಡಿಮೆಯಾದರೂ ಹಿಂಗಾರು ಬೆಳೆಗೆ ನೀರಿನ ಬರ ಉಂಟಾದರೂ ಕೃಷಿ ಹೊಂಡ ಇದೆ ಎಂಬ ಧೈರ್ಯ ಹೊಂದಿದ್ದು ಉತ್ತಮ ಬೆಳೆ ತೆಗೆಯುತ್ತೇನೆ ಎಂಬ ವಿಶ್ವಾಸ ಹೊಂದಿದ್ದಾರೆ. ನಾವು ಮದಗಾನೂರ ಗ್ರಾಮದ ಕೃಷಿ ಹೊಂಡದಿಂದ ದೇಶಪಾಂಡೆ ಫೌಂಡೇಶನ್ ಅವರ ಸಹಾಯದಿಂದ ಬಸಲಿಂಗನಗೌಡ ಶೇಖರಗೌಡ ಪಾಟೀಲ್ ನಮಗೆ ಕೃಷಿ ಹೊಂಡ ತೆಗೆಸಿಂದ ಭಾಳ ಅನುಕೂಲ ಆಗೈತೆ. ಅದರಲ್ಲಿ ಪೀಕ್ ಮತ್ತು ಮಳೆ ಇಲ್ಲ ಟೈಮ್ದಾಗ ನೀರು ಹಾಯಿಸ್ಕೊಳ್ಳೋಕೆ ಅನುಕೂಲ ಆಗೈತೆ. ಯಾವ ರೀತಿ ಅನುಕೂಲ ಆಗೈತೆ? ಮಳೆ ಹೋದ ಟೈಮ್ದಾಗ ರೀ, ಮಳೆ ಹೋದ ಟೈಮ್ದಾಗ ನಮಗೆ 1-2 ಸಲ ನೀರು ಹಾಸ್ಕೊಂಡು ಪೀಕ್ ತೊಗೊಂಡೇವೆ ರೀ. ಯಾವ್ಯಾವ ಬೆಳೆ ಬೆಳೆದೇವೆ? ಹೆಸರು, ಸಿಂಗ, ಈ ಸದ್ಯ ಕಡ್ಲಿ, ಜೋಳ, ಗೋಧಿ ಹಾಕಿವೆ ರೀ. ಎಷ್ಟು ಜಮೀನು ಐತೆ? ಅದು 4 ಎಕರೆ ಐತೆ ರೀ. ನಿಮಗೆ ಯಾರು ಕಳಿಸ್ಕೊಟ್ರು ಕೃಷಿ ಹೊಂಡ ಹೆಂಗೆ ಗೊತ್ತಾಯ್ತು? ಇಲ್ಲೇ ದೇಶಪಾಂಡೆ ಪೌಂಡೇಶನ್ ಅವರು ಬಂದಿದ್ದಾರೆ. ಅವರು ಮೊದಲ ಮಾಹಿತಿ ಕೊಟ್ಟಿದ್ದರು ತಗಿಸುವರು ಅಂತೇಳಿ, ಮತ್ತು ಒಳ್ಳೆ ಗಾಡಿ ಕಳಿಸಿದ್ದರು ಅವಾಗತ್ತು. ಈಗಾಗಲೇ ಕೃಷಿ ಹೊಂಡ ಆಶ್ರಿತವಾಗಿ ಮುಂಗಾರು ಶೇಂಗಾ, ಹೆಸರು ಬೆಳೆದ ರೈತ ಹಿಂಗಾರು ಗೋಧಿ, ಕಡಲೆ, ಜೋಳದ ಬೆಳೆ ಬೆಳೆದಿದ್ದಾರೆ. ಒಣ ಬೇಸಾಯದ ಆದಾಯಕ್ಕಿಂತ ದೇಶಪಾಂಡೆ ಫೌಂಡೇಶನ್ ಸಹಭಾಗಿತ್ವದ ಕೃಷಿ ಹೊಂಡ ಆಶ್ರಿತ ಬೇಸಾಯ ಮಾಡಿ 3 ಲಕ್ಷದ ಸನಿಹ ಆದಾಯದ ನಂಬಿಕೆ ಹೊಂದಿದ್ದಾರೆ. ಒಟ್ಟಿನಲ್ಲಿ ಅರೆಬರೆ ಆದಾಯದ ಕಷ್ಟದ ಬದುಕಿಗೆ ವರವಾದ ದೇಶಪಾಂಡೆ ಫೌಂಡೇಶನ್ ಕೃಷಿ ಹೊಂಡ ಯೋಜನೆ ಬಸಲಿಂಗನಗೌಡರಂತಹ ಅದೆಷ್ಟೋ ಸಣ್ಣ ಸಣ್ಣ ರೈತರಿಗೆ ವರವಾಗಿದೆ. Powered by Public Next in collaboration with Deshpande Foundation. Download Public Next.